ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ನಡೆದಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದ ಸಂಬಂಧ ಮಾಜಿ ಸಿಎಂ ಕುಮಾರಸ್ವಾಮಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಶಾಸಕ ಬಸವರಾಜ್ ಕಡೆಸಗೂರು, ಮಾಜಿ ಸಚಿವ ಅಶ್ವಥ್ ನಾರಾಯಣ ಮತ್ತು ಅಶ್ವಥ್ ನಾರಾಯಣ ಸಹೋದರರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಜಸ್ಟಿಸ್ ವೀರಪ್ಪ ಆಯೋಗದಿಂದ ನೋಟಿಸ್ ಅನ್ನು ಕೊಡಲಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಆಯೋಗದ ಮುಂದೆ ಹಾಜರಾಗಲಿಕ್ಕೆ ನೋಟಿಸ್ ಅನ್ನು ಕೊಡಲಾಗಿರುವಂತದ್ದು. ಪಿಎಸ್ಐ ಹಗರಣದ ಕುರಿತು ಈ ನಾಯಕರುಗಳು ಹಲವು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಹೀಗಾಗಿ ಈಗ ಆಯೋಗದ ಮುಂದೆ ಹಾಜರಾಗಿ ಹೇಳಿಕೆಯನ್ನು ದಾಖಲಿಸಲಿಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೋಲಾರ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಲಾರ ಡಿಸಿ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಗತಿ ಪರಿಶೀಲನೆ ಸಭೆಯನ್ನು ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಆದರೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಂಸದ ಎಸ್ ಮುನಿಸ್ವಾಮಿ ಮಧ್ಯೆ ಜಟಾಪಟಿ ಸಾಧ್ಯತೆ ಇದೆ. ನವೆಂಬರ್ 11 ಕೋಲಾರ ಪ್ರವಾಸದ ವೇಳೆ ಸಿಎಂ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಂತೆ 2197 ಕೋಟಿ ಅನುದಾನ ಸುಳ್ಳು, ಕೋಲಾರ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಮುನಿಸ್ವಾಮಿ ಆರೋಪಣೆ ಮಾಡಿದ್ದಾರೆ. ಕೋಲಾರ ಡಿಸಿ ಅಕ್ರಂ ಪಾಷಾ ನಾಲಾಯಕ ಜಿಲ್ಲಾಧಿಕಾರಿ ಅಂತ ಸಂಸದ ಎಸ್ ಮುನಿಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕೇವಲ ಅಲ್ಪಸಂಖ್ಯಾತರನ್ನು ಮಾತ್ರ ಆಯ್ಕೆ ಮಾಡ್ತಿದ್ದಾರೆ. ಕೋಲಾರದ ಹಿಂದೂ ದೇಗುಲದ ಸ್ಥಳಗಳನ್ನು ಮುಸ್ಲಿಂ ವಕ್ಫ್ ಬೋರ್ಡ್ಗಳಿಗೆ ವರ್ಗಾಯಿಸುವ ಹುನ್ನಾರ ನಡೀತಾ ಇದೆ ಅಂತ ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಆರೋಪಣೆ ಮಾಡಿದ್ದಾರೆ. ಇಂದು ಕನ್ನಡ ನಾಮಫಲಕ ವಿಚಾರವಾಗಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಬಳಿ ಸಾವಿರಾರು ಕಾರ್ಯಕರ್ತರು ಜಮಾವಣೆ ಆಗಲಿದ್ದಾರೆ. ಬಳಿಕ 10 ಗಂಟೆಗೆ ನಗರದ ಪ್ರಮುಖ ರಸ್ತೆಯಲ್ಲಿ ಜಾಥಾವನ್ನು ನಡೆಸಿ ಸಾರ್ವಜನಿಕ ಅರಿವನ್ನು ಮೂಡಿಸಲಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆ ಅಚ್ಚರಿಯ ಬೇಸರದ ಮಾತುಗಳನ್ನು ಆಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮುಗಳಖೋಡ ಗ್ರಾಮದಲ್ಲಿ ಖಾಸಗಿ ಶಾಲೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹಿರಿಯ ಶಾಸಕ ಕಾಗೆ ಈ ರೀತಿ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ನಿನ್ನೆ ಚಿಕ್ಕೋಡಿಯ ಖಾಸಗಿ ಶಾಲೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದಂಥ ಅವರು, ರಾಜಕೀಯ ವ್ಯವಸ್ಥೆಗಳು ತುಂಬ ಕೆಟ್ಟೋಗ್ಬಿಟ್ಟಿದೆ, ರಾಜಕಾರಣಿಗಳು ಇಲ್ಲಿ ಪವಿತ್ರವಿಲ್ಲ, ಇಂಥ ವೇದಿಕೆಯಲ್ಲಿ ನಾವು ಮಾತನಾಡಬಾರ್ದು, ನಮ್ಮ ಮಾನವನ್ನು ನಾವೇ ತೆಗೆದುಕೊಂಡಂತಾಗುತ್ತದೆ, ನಾವೆಲ್ಲರೂ ಕೂಡ ಶುದ್ಧರಲ್ಲ ಪವಿತ್ರರಲ್ಲ, ಜಗತ್ತಿನಲ್ಲಿ ಲೂಟಿಕೋರರು ದರೋಡೆಕಾರರು ಇದ್ದರೆ ರಾಜಕಾರಣಿಗಳು ಅಂತ ಕರೆಕ್ಟಾಗಿ ಹಾಗೆ ಬೇಸರದ ಮಾತುಗಳನ್ನು ಕೂಡ ಆಡಿದ್ದಾರೆ. ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ನಾವೆಲ್ಲ ಶುದ್ಧರಿಲ್ಲ, ಈಗ ನೀವು ಅಜ್ಜಾರ ನಟ್ಟೆ ಬಾರಿಸ್ಕೋದು ಉಚ್ಕೋದು ತಗೊಂಡ್ ಬರ್ತ ಬರ್ರಿ, ನಮ್ಗೆ ಹಿತ್ತಲ ಬಾಗ್ಲೇ ತಗೊಂಡ್ ಬರ್ತ ಬರ್ರಿ. ಆ ವ್ಯವಸ್ಥೆ ನಾವು ಪವಿತ್ರರಲ್ಲ. ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು ದರೋಡೆಕೋರರು ಯಾರಾದರೂ ತುಡಿದ್ರಿದ್ರೆ ಅದು ರಾಜಕಾರಣಿಗಳು. ರಾಜಕೀಯ ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ವೇಳೆ ವಿವಾದಿತ ಭಾಷಣ ಮಾಡಿದಂಥ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೋರಾಟಗಾರ್ತಿ ನಜ್ಮಾ ನಜೀರ್ ದೂರನ್ನು ಆಧರಿಸಿ ಶ್ರೀರಂಗಪಟ್ಟಣ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಅಂತ ಹೇಳಿದರು. ಅಲ್ಲದೆ ಕೋಮು ಸಂಘರ್ಷಕ್ಕೆ ಭಾಷಣ, ಧರ್ಮಕ್ಕೆ ಅಪಮಾನ, ಮಹಿಳೆಯರಿಗೆ ಅಪಮಾನ ಮಾಡಿದ ಆರೋಪದ ಮೇಲೆ ನಜ್ಮಾ ದೂರನ್ನು ನೀಡಿದರು. ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಐಪಿಸಿ 354, 294, 509, 506, 153A, 295, 295A, 298 ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಅಲ್ಲದೆ ಕಲ್ಲಡ್ಕ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವಂತೆಯೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಅವರಿಂದ ಸೋಂಬೇರಿ ಸಿದ್ದ ಎಂಬ ಪದ ಬಳಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಸದ ಪ್ರತಾಪ್ ಸಿಂಹ ನಿಂದಿಸಿದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶಗೊಂಡು ಸಂಸದ ಪ್ರತಾಪ್ ಸಿಂಹ ಕಚೇರಿ ಮುಂದೆ ಧರಣಿಯನ್ನು ನಡೆಸಿದರು. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸೇರಿ ಹಲವು ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಕಾಂಗ್ರೆಸ್ಸಿಗರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳುವಂಥದ್ದು ಇಷ್ಟೇ ಸರ್, ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ, ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ. ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ, ದಮ್ಮಿದ್ರೆ,
ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನನ್ನ ಮೇಲೆ ನೀವು ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ ಅಭಿವೃದ್ಧಿ ವಿಚಾರನ ನಾನು 9.5 ವರ್ಷದಲ್ಲಿ ಏನು ಕೆಲಸ ಮಾಡಿದಿನಿ ನೀವು 40 ವರ್ಷದಲ್ಲಿ ಏನು ಕಟ ಹಾಕಿದ್ರಿ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು 9.5 ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದಿನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಬಾಂಬ್ ಸ್ಫೋಟಿಸಿರುವಂತದ್ರ ಬಗ್ಗೆ ಕರೆಯೊಂದು ಬಂದಿತ್ತು ಹೀಗಾಗಿ ದೆಹಲಿ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ರಾಯಭಾರಿ ಕಚೇರಿ ಮುಂದೆ ಕಚೇರಿ ಒಳಗೆಲ್ಲ ಶೋಧವನ್ನ ನಡೆಸಿದ್ರು ನಿನ್ನೆ ಸಂಜೆ 5:47 ಕ್ಕೆ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟದ ಶಬ್ದ ಕೇಳಿ ಬಂದಿತ್ತು ಕೆಲವರು ಪೊಲೀಸರಿಗೆ ಫೋನ್ ಮಾಡಿದ್ರು ಹೀಗಾಗಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ರಾಯಭಾರ ಕಚೇರಿ ಬಳಿ ಯಾವುದೇ ಸ್ಫೋಟದ ಕುರುಹು ಪತ್ತೆಯಾಗಿಲ್ಲ ಅಂತ ದೆಹಲಿ ಪೊಲೀಸರಿಂದ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ಆದರೂ ಕೂಡ ಸ್ಫೋಟದ ಶಬ್ದದ ಮೂಲ ಏನು ಅಂತ ಪೊಲೀಸರಿಂದ ತನಿಖೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಮುಂಬೈನಲ್ಲಿ 11 ಕಡೆ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಕರೆ ಬಂದಿತ್ತು ಆರ್ಬಿಐ ಕಚೇರಿಗೆ ಇಮೇಲ್ ಬಂದಿದ್ದು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ದೇಶದಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ನಿನ್ನೆ ಮತ್ತೆ 74 ಮಂದಿಯಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ ಕೋವಿಡ್ಗೆ ಇಬ್ಬರು ಸಾವನ್ನಪ್ಪಿದ್ದಾರೆ ಮೈಸೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾದಿಂದ ಇಬ್ಬರು ರೋಗಿಗಳು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಒಟ್ಟು 464 ಕೊರೋನಾ ಆಕ್ಟಿವ್ ಪ್ರಕರಣಗಳಿದ್ದಾವೆ ನಿನ್ನೆ ಕೊರೋನಾ ಕಂಟ್ರೋಲ್ಗೆ ಸಂಪುಟ ಉಪಸಮಿತಿ ಮಹತ್ವದ ಸಭೆಯನ್ನು ನಡೆಸಿತು ಬಳಿಕ ಮಾತನಾಡಿದಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೊಸ ವರ್ಷಕ್ಕೆ ಪ್ರತ್ಯೇಕ ಗೈಡ್ಲೈನ್ಸ್ ಇರಲ್ಲ ಎಲ್ಲ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಇರುತ್ತೆ ಬೇರೆ ಬೇರೆ ಕಾಯಿಲೆ ಇದ್ರೆ ಮಾಸ್ಕ್ ಅನ್ನು ಧರಿಸಿ ಮಕ್ಕಳಿಗೆ ಸಿಂಪ್ಟಮ್ಸ್ ಇದ್ರೆ ಶಾಲೆಗೆ ಕಳುಹಿಸಿ ಕೊಡಿ ಕೋವಿಡ್ ಇದ್ರೆ ನೌಕರರಿಗೆ 7 ದಿನ ರಜೆ ಕೊಡಿ ಅಂತ ಹೇಳಿದ್ದಾರೆ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ ಸೆಲೆಬ್ರೇಷನ್ ಮಾಡಬಾರದು ಜನ ಸೇರಬಾರದು ಅಂತ ಏನು ಹೇಳ್ತಾ ಇಲ್ಲ ಅದು ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂತಹ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕೊಂಡು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಫಾಲೋ ಮಾಡಿ ಎಲ್ಲರೂ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ ಅದ್ರ ಬಗ್ಗೆ ಖಂಡಿತ ಆ ಅಡ್ವೈಸರಿ ಇದ್ದೇ ಇರ್ತದೆ ಶಾಲೆ ಮಕ್ಕಳಿಗೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ರೆ ಯಾರಾದರೂ ಅವರಿಗೆ ನೆಗಡಿ ಜ್ವರ ಏನೇ ಇದ್ರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೆಯಲ್ಲೇ ಇಟ್ಸ್ಕೊಳ್ಳಿ ಶಾಲೆಗೆ ಅವ್ರನ್ನ ಕಳಿಸಬೇಡಿ ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ ಸೆಲೆಬ್ರೇಷನ್ಸ್ ಮಾಡಬಾರ್ದು ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಪೊಲೀಸ್ ಇಲಾಖೆ ಭಾರಿ ಬಂದೋಬಸ್ತ್ ಮಾಡಿದೆ ನಗರದಾದ್ಯಂತ 10,000 ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಡಿಸೆಂಬರ್ 31 ರಾತ್ರಿ 11 ಗಂಟೆಯಿಂದ ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಬಿಟ್ಟು ಉಳಿದ ಎಲ್ಲಾ ಫ್ಲೈಓವರ್ಗಳು ಬಂದ್ ಆಗಲಿವೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ ಅಲ್ಲಿ ಕಿಯೋಸ್ಕ್ಗಳನ್ನು ಮಾಡಿದ್ದೇವೆ ಪೊಲೀಸ್ ಅಸಿಸ್ಟೆನ್ಸ್ ಬೂತ್ಗಳನ್ನು ಮಾಡಿದ್ದೇವೆ ಜೊತೆಗೆ ನಮ್ಮ ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಲಾಗಿದೆ ನಮ್ಮ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅಲ್ಲಿ ಇಡಲಾಗುತ್ತದೆ ಅದೇ ರೀತಿಯಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ನಾವಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ ಈ ನಗರದಲ್ಲಿ ಇರತಕ್ಕಂಥ ಎಲ್ಲ ಹೆಬಿಚುವಲ್ ಡ್ರಗ್ ಪೆಡ್ಲರ್ಸ್ ಇಂದ ಯಾರ್ಯಾರ ಮೇಲೆ ಕೇಸ್ಗಳಾಗಿದೆ ಅವನ್ನೆಲ್ಲ ಠಾಣೆಗಳಿಗೆ ಕರೆಸಿ ಪರಿಶೀಲನೆ ಮಾಡ್ತಾ ಇದ್ದೇವೆ ಜೊತೆಗೆ ಅವರ ಮನೆಗಳಿಗೆ ಕೂಡ ಸರ್ಪ್ರೈಸ್ ಆಗಿ ದಾಳಿ ಮಾಡಿ ಅವರಲ್ಲಿ ಏನಾದರೂ ಡ್ರಗ್ ಇರೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಅದನ್ನು ಬಿಟ್ಟು ಉಳಿದ ಎಲ್ಲ ಫ್ಲೈಓವರ್ಗಳು ರಾತ್ರಿ 11 ಗಂಟೆಯಿಂದ ಕೊರೋನಾ ವಿಚಾರದಲ್ಲಿ ಯಾರು ಕೂಡ ಆತಂಕ ಪಡುವಂತದ್ದು ಬೇಡ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ ಎಲ್ಲ ಮುಂಜಾಗ್ರತಾ ಕ್ರಮ ವಹಿಸ್ತಾ ಇದ್ದೇವೆ ಎಲ್ಲರೂ ಜಾಗೃತರಾಗಿದ್ದಾರೆ ಸಾಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ ಜಾಗೃತರಾಗಿರ್ಬೇಕಷ್ಟೇ ಯಾರು ಆತಂಕ ಪಡೋದು ಬೇಡ ನಾವು ಜಾಗೃತವಾಗಿದ್ದೇವೆ ಟೆಸ್ಟ್ಗಳನ್ನ ಮಾಡ್ತಾ ಇದ್ದೇವೆ ಅಂತ ನಂಬರ್ ಏನು ರೈಸ್ ಆಗ್ತಾ ಇಲ್ಲ ಬಹಳ ಜಾಗೃತರಾಗಿರ್ಬೇಕು ಎಲ್ಲ ನಮ್ಮ ಹಿರಿಯರಿಗೆ ಅಂತ ನಮ್ದು ರಿಕ್ವೆಸ್ಟ್ ಇದೆ ಯುವಕರಿಗೂ ನಮಗೆ ರಿಕ್ವೆಸ್ಟ್ ಇದೆ ನಾವು ಯಾರಿಗೂ ನಿಮ್ಗೆ ಏನು ನಿರ್ಬಂಧವನ್ನ ವ್ಯಾಪಾರ ವಹಿವಾಟು ವ್ಯವಹಾರ ಯಾವುದಕ್ಕೂ ಕೂಡ ಮಾಡಲ್ಲ ಯಾರು ಕೊರೋನಾ ವಿಚಾರದಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಡಿಸೆಂಬರ್ 31 ಸಂಜೆ 6 ಗಂಟೆಯಿಂದ ಜನವರಿ 1 ಸಂಜೆ 6 ಗಂಟೆಯವರೆಗೂ ಪ್ರವಾಸಿಗರಿಗೆ ನಿಷೇಧ ವಿಧಿಸಲಾಗಿದೆ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುವಂತೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಆದೇಶವನ್ನು ಹೊರಡಿಸಲಿದೆ ನಂದಿಗಿರಿ ಧಾಮದಲ್ಲಿ ರೂಮ್ ಬುಕ್ಕಿಂಗ್ ಕೂಡ ಬಂದ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ
ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿ ಯುವನಿಧಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಕೊಟ್ಟಿದ್ದಾರೆ. ನಿರುದ್ಯೋಗ ಭತ್ಯೆಗೆ ನೋಂದಣಿ ಶುರುವಾಗಿದ್ದು ಜನವರಿ 12ರ ಬಳಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಲಿದೆ.